ರಾಜಕೀಯದ ಸುದೀರ್ಘವಾದಂತ ಜೀವನದಲ್ಲಿ ಆಗ್ತಾ ಇರತಕ್ಕಂತ ಅನುಭವಗಳೇನಿದೆ ದಿನನಿತ್ಯ ಇವತ್ತಿಗೂ ಕೂಡ ತುಂಬಾ ಜನ ಅಮಾಯಕರುಗಳು ರಾಜ್ಯದಂತ ಕುಮಾರಣ್ಣನ ಮನೆಗೆ ಬರ್ತಾರೆ ಇವತ್ತು ಕುಮಾರಣ್ಣನೇ ರಾಜ್ಯದ ಮುಖ್ಯಮಂತ್ರಿ ಅನ್ನುವಂತಕ್ಕಂತ ಒಂದು ಮನಸ್ಥಿತಿಯನ್ನ ಒಂದು ಇವತ್ತು ಕುಮಾರಣ್ಣನತ್ರ ಮನೆಗೆ ಬಂದು ಎಷ್ಟಾದ್ರೆ ಬೆಳಗ್ಗೆ ನಮ್ಮ ಮನೆಯಿಂದ ಆಚೆ ಹೋಗಬೇಕಾದ್ರೆ ಯಾರೋ ಬಂದಿದ್ರು ಮತ್ತೆ ಸುಮಾರು 25 ಲಕ್ಷ ರೂಪಾಯಿ ಹಣಕಾಸು ಖರ್ಚಾಗುತ್ತೆ ಸಣ್ಣ ಮಗ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂತ ಈ ತರ ಎಷ್ಟೋ ವಿಚಾರಗಳಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ವೈಯಕ್ತಿಕವಾಗಿ ದುಡ್ಡನ್ನ ಖರ್ಚು ಮಾಡಿ ಎಷ್ಟು ಅಂತ ಮಾಡಕಾಗುತ್ತೆ ಎಷ್ಟು ಜನಕ್ಕೆ ಅಂತ ಮಾಡಕಾಗುತ್ತೆ ಆದರೆ ಇವತ್ತು ಅಂತ ಒಬ್ಬ ಮನುಷ್ಯನಿಗೆ ಎರಡು ಬಾರಿ ಮುಖ್ಯಮಂತ್ರಿ ಆಗೋಗಿದೆ ಸನ್ಮಾನ್ಯ ಕುಮಾರಣ್ಣ ಅವರು ಯಾವಾಗಲೂ ಅದನ್ನ ಹೇಳೋದು ಇನ್ನೊಂದು ಸಲ ಆದರೂ ಮಾಜಿ ಮುಖ್ಯಮಂತ್ರಿ ಅಂತಾನೆ ಬರೋದು ಮುಂದಿನ ದಿನಗಳಲ್ಲಿ ಆದರೆ ಇವತ್ತು ಕುಮಾರಣ್ಣನ ಒಂದು ಹೋರಾಟ ಇದೆಯಲ್ಲ ಆ ಹೋರಾಟ ಇವತ್ತು ರೈತ ಸಮುದಾಯದ ತಂದೆ ತಾಯಂದ್ರ ಒಂದು ಜೀವನ ಒಂದು ಬದುಕು ಕಟ್ಟಿಕೊಳ್ಳಲಿಕ್ಕೆ ಆ ಒಂದು ಹೋರಾಟವನ್ನ ಏನು ಮುಂದುವರಿಸಿದ್ದಾರೆ ವಿಶೇಷವಾಗಿ ಇವತ್ತು ಶಿಕ್ಷಣ ಇರಬಹುದು ಆರೋಗ್ಯ ಇರಬಹುದು ಇವೆರಡು ಕ್ಷೇತ್ರಗಳು ಸೇವೆ ಮಾಡತಕ್ಕಂತ ಕ್ಷೇತ್ರಗಳು ಆದರೆ ವಿಪರ್ಯಾಸ ಏನಂದ್ರೆ ಇವತ್ತು ವ್ಯಾಪಾರ ಮಾಡತಕ್ಕಂತ ಕ್ಷೇತ್ರ ಆಗೋಗಿದೆ ಇವತ್ತು ಶಾಲೆಗಳು ಇರಬಹುದು ಆರೋಗ್ಯ ಕ್ಷೇತ್ರ ಇರಬಹುದು ಅದಕ್ಕೋಸ್ಕರ ಸನ್ಮಾನ್ಯ ಕುಮಾರಣ್ಣ ಅವರು ಉಚಿತವಾದಂತ ಇವತ್ತು ಏನು ಶಾಲೆಗಳಲ್ಲಿ ಇವತ್ತು ಬಡ ಮಕ್ಕಳುಗಳು ಇವತ್ತು ರೈತರ ಮಕ್ಕಳುಗಳು ತಾವೆಲ್ಲ ಕಷ್ಟಪಟ್ಟು ಇವತ್ತು ಏನು ಮಕ್ಕಳನ್ನು ಓದಿಸಿ ಒಂದು ಭವಿಷ್ಯ ರೂಪಿಸಬೇಕು ಅಂತಕಂತ ಒಂದು ನಿಟ್ಟಿನಲ್ಲಿ ದಿನನಿತ್ಯ ನಿಮ್ಮ ಹೋರಾಟವನ್ನ ಏನು ಮಾಡ್ತೀವಿ ಪ್ರತಿ ಇವತ್ತು ಸುಮಾರು 6000 ಪಂಚಾಯಿತಿಗಳಿದೆ ರಾಜ್ಯದಲ್ಲಿ 6000 ಪ್ರತಿ ಪಂಚಾಯಿತಿಗಳಲ್ಲೂ ಸುಮಾರು 5 ಕೋಟಿ ವೆಚ್ಚದಲ್ಲಿ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಬೇಕು ಅಂತಕಂತ ಒಂದು ಉದ್ದೇಶದಿಂದ ಕುಮಾರಣ್ಣ ಅವರು ಉಚಿತವಾದಂತ ಚಿಕಿತ್ಸೆ ಪ್ರತಿ ಜನಸಾಮಾನ್ಯರಿಗೂ ದೊರಕಬೇಕು ಅಂತಕಂತ ಒಂದು ನಿಟ್ಟಿನಲ್ಲಿ ಒಂದು ಪಂಚರತ್ನದ ಒಂದು ಕಾರ್ಯಕ್ರಮ ಆದರೆ ಇನ್ನೊಂದು ಕಾರ್ಯಕ್ರಮ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮಕ್ಕಳುಗಳು ಇವತ್ತು ನಮಗೆ ಗೊತ್ತಿದ್ದಂಗೆ ಖಾಸಗಿ ಶಾಲೆ ಹಾಗೂ ಸರ್ಕಾರಿ ಶಾಲೆಗಳು ವ್ಯತ್ಯಾಸಗಳು ನಮಗೆ ಗೊತ್ತಿದೆ ಯಾವ ರೀತಿ ನಡೆಯುತ್ತೆ ಅಂತ ಒಂದು ಇನ್ಫ್ರಾಸ್ಟ್ರಕ್ಚರ್ ಇವಾಗ ನಾವು ಅನೇಕ ಬಿಲ್ಡಿಂಗ್ ಗಳು ನೋಡ್ತೀವಿ ಸ್ಕೂಲ್ಗಳು ಹಳ್ಳಿಗಳಿಗೆ ಹೋದಾಗ ಬಿಲ್ಡಿಂಗ್ ಗಳು ಸರಿಯಾಗಿ ಇರೋದಿಲ್ಲ ಟೀಚರ್ಸ್ ಗಳು ಕೂಡ ಒಂದು ಸ್ವಲ್ಪ ಇನ್ನು ಹೆಚ್ಚಾಗಿ ಸ್ವಲ್ಪ ಅವರಿಗೂ ಕೂಡ ತಯಾರಿ ಮಾಡಬೇಕಾಗುತ್ತದೆ ಹಾಗಾಗಿ ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ದೊಡ್ಡ ಒಂದು ಬದಲಾವಣೆ ತಗೊಂಡು ಬರಬೇಕು ಕ್ರಾಂತಿಕಾರಿ ಬದಲಾವಣೆ ತಗೊಂಡು ಬರಬೇಕು ಅಂತಕ್ಕಂತ ಒಂದು ನಿಟ್ಟಿನಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರ ಒಂದು ಹೋರಾಟ ಏನಿದೆ ತುಂಬಾ ಜನ ಯುವಕರುಗಳಿದ್ದೀರಿ ಓದಿದ್ದೀರಿ ಬಡವರ ಮಕ್ಕಳುಗಳು ಶ್ರೀಮಂತರ ಮಕ್ಕಳುಗಳಿಗಿಂತ ಜಾಸ್ತಿ ಕಷ್ಟಪಟ್ಟು ಓದಿರ್ತೀರಿ ಆದ್ರೆ ಇವತ್ತು ಉದ್ಯೋಗದ ಸಮಸ್ಯೆ ಇಡೀ ದೇಶಾದ್ಯಂತ ಇಡೀ ರಾಜ್ಯದಲ್ಲಿ ನಮಗೆ ಎದ್ದು ಕಾಡ್ತಾ ಇರತಕ್ಕಂತ ಒಂದು ದೊಡ್ಡ ಸಮಸ್ಯೆ ಆಗಿದೆ ಹಾಗಾಗಿ ಪ್ರತಿ ಜಿಲ್ಲೆನಲ್ಲೂ ಇಂಡಸ್ಟ್ರಿಗಳನ್ನ ಪ್ರಾರಂಭ ಮಾಡ್ತಾರೆ